ಹದಿನಾಲ್ಕು ದಿನ ಸೋಂಕಿತರು ಮಿಸ್ ಕಾಡೋ ಹಾಗೆ ಇಲ್ಲ ಹೊರಗಡೆ ಓಡಾಡದಂತೆ ಕೈಗೆ ಸೀಲ್ ಅನ್ನು ಹಾಕಲಾಗ್ತಾ ಇದೆ ಮನೆ ಬಾಗಿಲಿಗೆ ರೆಡ್ ಟೇಪ್ ಅನ್ನು ಅಂಟಿಸಲಾಗ್ತಾ ಇದೆ ಜಯನಗರ ಬಸವನಗುಡಿ ಬಿಟಿಎಂ ಲೇಔಟ್ನಲ್ಲಿ ಪದ್ಮನಾಭನಗರದಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅನ್ನು ಈಗ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಕಾರಣ ಸಿಎಂ ಸೂಚನೆಯನ್ನ ಕೊಟ್ಟಿದ್ರು ಸೋಂಕಿತರ ಮನೆಗೆ ರೆಡ್ ಟೇಪ್ ಅನ್ನು ಹಾಕಿ ಅಂತೇಳಿ ಹಾಗಾಗಿ ಈಗ ಮನೆಯ ಬಾಗಿಲು ಹಾಗೂ ಗೇಟ್ಗೆ ರೆಡ್ ಟೇಪ್ ಅನ್ನು ಹಾಕುವಂತ ಪರಿಸ್ಥಿತಿಗೆ ಜನರೇ ತಂದಿಟ್ಕೊಂಡಿದ್ದಾರೆ ಯಾಕೆ ಅಂದರೆ ಹೋಮ್ ಐಸೋಲೇಷನ್ ಇದ್ದೀನಿ ಅಂತ ಹೇಳಿ ಮನೆಯಲ್ಲಿ ತರಕಾರಿ ತರಕೋದೆ ಇನ್ನೊಂದು ಸ್ವಲ್ಪ ಒಂದರೊಂದಿಷ್ಟು ಹೊರಗಡೆ ಹೋಗಿ ಬಂದೆ ಅಂತ ಹೇಳಿ ಓಡಾಡ್ಕೊಂಡು ಬರುವಂಥವ್ರು ಇದ್ದಾರೆ ಸೊ ಇದು ಗಮನಕ್ಕೆ ಬಂದಿದೆ ಹಾಗಾಗಿ ಈಗ ನಿಮಗೆ ಮತ್ತೆ ಅದೇ ಮೊದಲನೇ ಅಲೆಯಲ್ಲಿ ಇತ್ತಲ್ಲ ಕೈಗೆ ಸೀಲ್ ಹಾಕುವಂಥದ್ದು ಜೊತೆಗೆ ಮನೆಗೆ ರೆಡ್ ಟೇಪ್ ಅಂಟಿಸೋದು ನಿಮ್ಮ ಗೇಟಿಗೂ ಕೂಡ ರೆಡ್ ಟೇಪ್ ಅಂಟಿಸುವಂಥ ಕೆಲಸವನ್ನು ಕೆಲಸವನ್ನ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಮೂಲಕವಾಗಿ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಏನು ಕಾರಣ ಅಂತಂದ್ರೆ ನಿಮಗೆ ಕೊಟ್ಟಂತಹ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡ್ರಿ ನೀವು ನಿಮಗೆ ಮನೆಯಲ್ಲಿರಿ ಅಂತ ಅಂದರು ನಿಮಗೆ ಒಂದು ಸು ಸುತ್ತಮುತ್ತಲು ಮನೆಯಲ್ಲಿ ಒಂದಿಷ್ಟು ಜನಕ್ಕೆ ಏನಾದರೂ ಆಗ್ಬೋದು ಏನಾದರೂ ಅಂದ್ಕೊಳ್ಬೋದು ಮನಸ್ಸಿಗೆ ನೋವು ಆಗ್ಬೋದು ಅಂಥೇಳಿ ನಿಮಗೆ ರೆಡ್ ಟೇಪ್ ಹಾಕೋದು ಕಂಟೈನ್ಮೆಂಟ್ ಝೋನ್ ಮಾಡೋದು ನಿಮ್ಮ ಮನೆಗೆ ಸೀಲ್ ಅಂಟಿಸೋದು ಇದೆಲ್ಲ ಮಾಡಬಾರ್ದು ಅಂಥೇಳಿ ಸುಮ್ಮನೆ ಇದ್ದರು ಆದರೆ ನೀವು ಬೇಕಾಬಿಟ್ಟಿಯಾಗಿ ಹೋಮ್ ಐಸೋಲೇಷನ್ ಕೊಟ್ಟಿದ್ದನ್ನು ಓಡಾಡಿದ್ರಿ ಅದಕ್ಕೆ ಈಗ ಮನೆಗೆ ರೆಡ್ ಟೇಪ್ ಅಂಟಿಸುವಂಥ ಕೆಲಸವನ್ನು ಗೇಟ್ಗೆ ರೆಟ್ಟೆ ಪಂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಒಂದು ಇದರಲ್ಲಿ ಸರ್ಕಾರ ಹೇಳಬೇಕು ಯಾರು ಬಿ ಬಿ ಎಮ್ ಪಿ ಅವ್ರು ಮಾಡ್ತಾ ಇದ್ದಾರೆ ಈಗ ಅವರಿಗೆ ಫುಡ್ ಕೊಡುವಂಥದ್ದೇನು ಅವರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಕೊಡುವಂಥ ಪರಿಸ್ಥಿತಿ ಬಂದರೆ ಹೇಗೆ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಮೆಡಿಸಿನ್ ಬೇಕು ಅಂದರೆ ಹೇಗೆ ಯಾರು ತಂದು ಕೊಡ್ತಾರೆ ಅದಕ್ಕೇನಾದರೂ ಅವಕಾಶ ಇಟ್ಟಿದ್ದೀರಾ ಅಥವಾ ನೀವೇ ತಂದು ಕೊಡ್ತೀರಾ ಬಿ ಬಿ ಎಂ ಪಿ ಅಂತೂ ಈಗ ಮೆಡಿಸಿನ್ಗಳನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ ಆ ಕಿಟ್ ಅನ್ನು ಕೊಡ್ತಾ ಇದ್ರು ಆ ಕಿಟ್ ಅನ್ನು ಕೊಡ್ತಾ ಇಲ್ಲ ಈಗ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡಿರೋದು ಕಿಟ್ ಕೊಡ್ತಾ ಇಲ್ಲ ಅದನ್ನು ಸೊ ಈ ವಿಚಾರದಲ್ಲಿ ಅವರಿಗೆ ಏನಾದರೂ ಬೇಕು ಅನ್ನೋದಾದರೆ ಹೇಗೆ ಯಾರು ಹೋಗೋದು ಯಾರು ಕೊಡೋದು ಅದಕ್ಕೇನಾದರೂ ಅವಕಾಶ ಇದೆಯಾ ನೀವೇ ತಂದು ಕೊಡ್ತೀರಾ ಅದಕ್ಕೇನಾದರೂ ಫೋನ್ ನಂಬರ್ ಇಟ್ಟಿದ್ದೀರಾ ಸೊವೆಲ್ಲ ಪ್ರಶ್ನೆಗಳಿದೆ ಗೊತ್ತಿಲ್ಲ ಸದ್ಯಕ್ಕಂತೂ ಹೊರಗೆ ಓಡಾಡದಂತೆ ಸೀಲ್ ಹಾಕಿದ್ದಾರೆ ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಂದಿನಿ ಸೀಲ್ ಏನೋ ಹಾಕಿದ್ದಾರೆ ರೆಡ್ ಸೀಲನ್ನು ಹಾಕಿದ್ದಾರೆ ಗೇಟಿಗೂ ಮನೆಗೂ ಹಾಕಿ ಪ್ಯಾಕ್ ಮಾಡಿದ್ದಾರೆ ಆಚೆ ಓಡಾಡೋಂಗಿಲ್ಲ ಪರ್ಫೆಕ್ಟ್ ಓಡಾಡಬಾರ್ದು ಜನಾನೇ ಮಾಡ್ಕೊಂಡಿರೋದಕ್ಕೆ ಬಟ್ ಅವ್ರಿಗೆ ಏನಾದರೂ ಬೇಕು ಅನ್ನೋದಾದ್ರೆ ಯಾರು ಅವರಿಗೆ ತಂದು ಮುಟ್ಟಿಸುವಂತದ್ದು ನಂದಿನಿ ಯಾರಿಗೆ ಏನಾದರೂ ಟೋಲ್ ಫ್ರೀ ನಂಬರ್ ಕೊಟ್ಟಿದಾರಾ ಅಥವಾ ಏನು ಇಲ್ವಾ ಅನ್ಪ್ಲಾನ್ಡ್ ಐಡಿಯಾನ ಇಂಪ್ಲಿಮೆಂಟೇಷನ್ ಮಾಡುವಲ್ಲಿ ಬಿಬಿಎಂಪಿ ಈಗಾಗಲೇ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಸಾವಿರಕ್ಕೂ ಹೆಚ್ಚು ಹೋಮ್ ಐಸೋಲೇಷನ್ಗಳನ್ನು ಮಾಡಿದ್ದಾರೆ ಹೋಮ್ ಐಸೋಲೇಷನ್ನ ಮಿಸ್ಟೇಕ್ಗಳನ್ನು ನೀವು ಪಟ್ಟಿ ಮಾಡೋದಾದರೆ ನೀವೇ ಕೇಳ್ತಿದಿರಿ ಕಾಮನ್ ಕ್ವಶನ್ ಮನೆಗೆ ಬೇಕಾಗಿರೋ ತರಕಾರಿ ಇರಬಹುದು ಬೇಕಾಗಿರುವಂತಹ ಅಗತ್ಯ ವಸ್ತುಗಳಿರ್ಬೋದು ಬೇಡ ಅರುಣ್ ಮನೆಗೆ ಬೇಕಾದಂತಹ ಮೆಡಿಕಲ್ ಕಿಟ್ ಅನ್ನು ಕೊಡೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಇವ್ರು ಹೇಳೋದು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಆಗಿ ಇಲ್ಲ ಅಂತ ಅಂದ್ರೆ ನೇರವಾಗಿ ಈ ರೀತಿಯ ಸಮಸ್ಯೆಗಳನ್ನ ಎದುರಿಸಿ ಅಂದ್ರೆ ಮೊದಲು ಕೈಗೆ ಸೀಲ್ ಆಗ್ತಾರೆ ತದನಂತರ ಪಟ್ಟಿಗಳನ್ನ ರೆಟ್ಟೇಪನ್ ಹಾಕ್ತಾರೆ ಹದಿನಾಲ್ಕು ದಿನ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋ ಹಾಗಿಲ್ಲ ಬಂದ್ರೆ ಸುತ್ತಮುತ್ತ ಇರುವ ಜನರಿಗೂ ಸಹ ಮಾಹಿತಿ ಕೊಟ್ಟಿರ್ತಾರೆ ಆ ಮಾಹಿತಿಯನ್ನ ಆಧರಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಸಹ ಬುಕ್ ಮಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸದ್ಯಕ್ಕೆ ನೀವು ಗಮನಿಸೋದಾದ್ರೆ ಈಗಂತೂ ಯಾವುದೇ ಕಾರಣಕ್ಕೂ ಮೂಲಭೂತ ಸೌಕರ್ಯ ಒದಗಿಸಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅರೌಂಡ್ ಎಷ್ಟು ಜನಕ್ಕೆ ಬುಕ್ ಮಾಡಕ್ ಬರುತ್ತೆ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇದೆ ಯಾರೆಲ್ಲ ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡಕ್ ಯಾವುದೇ ಕಮ್ಯುನಿಕೇಶನ್ ಇಲ್ಲ ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಕಂಟೈನ್ಮೆಂಟ್ ಮಾಡಿದರೆ ಮೈಕ್ರೋ ಕಂಟೈನ್ಮೆಂಟ್ ಅನ್ನೋದಾದ್ರೆ ಸಾವಿರ ಜನಕ್ಕೆ ಬಿಬಿಎಂಪಿ ಅಂತೂ ಖಂಡಿತವಾಗೂ ಯಾವುದೇ ಅಗತ್ಯ ವಸ್ತು ಒದಗಿಸಲ್ಲ ಈ ನಿಟ್ಟಿನಲ್ಲಿ ನೀವು ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಒಂದು ಫ್ಲಾಪ್ ಐಡಿಯಾವನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದಕ್ಕೆ ಜನರು ಸಹ ನೆರವಣೆ ಯಾಕೆ ಅಂತ ಹೇಳಿದ್ರೆ ಕರೋನಾ ಪಾಸಿಟಿವ್ ಆದವ್ರಿಗೆ ಯಾವುದೋ ಸೀಲ್ ಆಗ್ತಿರ್ಲಿಲ್ಲ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಅಡ್ಡಿ ಇರಲಿಲ್ಲ ಅದನ್ನೇ ದುರ್ಬಳಕೆ ಮಾಡಿಕೊಂಡು ಕೆಲವರು ರಸ್ತೆ ರಸ್ತೆಯಲ್ಲಿ ಓಡಾಡಿದ್ರು ಪೊಲೀಸ್ ಚೆಕ್ಕಿಂಗ್ಗಳಲ್ಲಿ ಸಹ ಇದು ಬಹಿರಂಗವಾಯಿತು ಖುದ್ದು ಸಿಎಂ ಮೀಟಿಂಗ್ ಚರ್ಚೆ ಆಯಿತು ಇದೆಲ್ಲದರ ಪರಿಣಾಮದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಎಲ್ಲಾ ತರದ ಅಂದ್ರೆ ಒಂದು ಕೋವಿಡ್ ಕೇರ್ ಸೆಂಟರ್ ಹೋಗಬೇಕು ಅಂದ್ರೆ ಈ ರೆಡ್ ಟೆಪ್ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಒಂದು ಅನ್ಪ್ಲಾನ್ಡ್ ಇಂಪ್ಲಿಮೆಂಟೇಶನ್ ಐಡಿಯಾ ಮುಂದಿನ ದಿನಗಳಲ್ಲಿ ಸಾಕಷ್ಟು ಎಡವಟಿಗಳಿಗೆ ಕಾರಣ ಆಗುತ್ತೆ ಅರುಣ್ ಓಕೆ ಹಾಗೆ ಸಂಪರ್ಕದಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೂಡ ಇದೆ ನೋಡೋಣ